ಈಗೇನು ಅವ್ರು ಏನು ಮಾಡಿದ್ದಾರೆ, ಆರ್ಡಿನೆನ್ಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾನೇನು ಸಜೆಸ್ಟ್ ಮಾಡಿದ್ದೆ ಅಂತಂದರೆ, ಒಂದು ವಾರದೊಳಗಡೆ ಅಸೆಂಬ್ಲಿ ಕರೀರಿ, ಇನ್ಸ್ಟೆಡ್ ಆಫ್ ಪಾಸಿಂಗ್ ದಿ ಆರ್ಡಿನೆನ್ಸ್ ಪಾಸ್ ದಿ ಆಕ್ಟ್, ಇನ್ನು ಹೆಚ್ಚು ಶಕ್ತಿ ಬರ್ತದೆ. ಕೇಂದ್ರ ಸರ್ಕಾರ ನಿಮ್ಮದೇ ಇದೆ, ದೆಲ್ಲಿ ನಾವು ಕೂತ್ಗಳಿ, ಒಂದು ವಾರ 15 ದಿನ ಕೂತು ಈ ಆಕ್ಟ್ ಅನ್ನ 9 ಶೆಡ್ಯೂಲ್ಗೆ ಸೇರ್ಸಕ್ಕೆ ಮಾಡಿ, ಆಗ ನೀವು ನಿಮ್ಮ ಪ್ರಾಮಾಣಿಕತೆ ವ್ಯಕ್ತ ಆಗ್ತದೆ. ನೀವು ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ನಮ್ಗೆ ಅನುಮಾನ ಯಾಕೆ ಬಂದಿದ್ರೆ, 2 ವರ್ಷ 3 ತಿಂಗಳು ಮಾಡಲಿಲ್ಲ. ನಮ್ಮ ಒತ್ತಾಯ ಆದಮೇಲೆ ಒಪ್ಕೊಂಡ್ರು, ಈಗ ಆರ್ಡಿನೆನ್ಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇನ್ಸ್ಟೆಡ್ ಆಫ್ ಆರ್ಡಿನೆನ್ಸ್ ಯು ಕಾಲ್ ದಿ ಅಸೆಂಬ್ಲಿ ಸ್ಪೆಷಲ್ ಸೆಷನ್ ಕರೀರಿ, ಕರೆದು ಪಾಸ್ ಮಾಡೋಣ, ಒಂದು ದಿನದಲ್ಲೇ ಆಗುತ್ತೆ. ಅಥವಾ ನಾವು ನಮ್ಮ ಪಕ್ಷ ವಾಲಂಟೀರ್ ಆಗಿ ಸಪೋರ್ಟ್ ಮಾಡ್ತೀವಿ ನಾವು. ಇದು ಈ ಜಡ್ಜ್ಮೆಂಟ್ನ ಉಲ್ಲಂಘನೆ ಆಗೋದ್ರಿಂದ, ಯಾಕಂತಂದ್ರೆ ಈಗ ನಮ್ಮಲ್ಲಿ ಮೀಸಲಾತಿ 50% ಇದೆ, 50% 15% SC, 3% ST, ಕೆಟಗರಿ 1 4%, ಕೆಟಗರಿ 2A 15%, ಕೆಟಗರಿ 2B 4%, ಕೆಟಗರಿ 3A 4%, ಕೆಟಗರಿ 3B 5%. ಒಟ್ಟು ಆಲ್ ಪುಟ್ ಟುಗೆದರ್ 50% ಇದೆ. ಈಗ 6% ಹೆಚ್ಚು ಮಾಡೋದ್ರಿಂದ 56% ಆಗುತ್ತೆ. ಮತ್ತೆ ಸಾಮಾನ್ಯ ಕೆಟಗರಿಯಲ್ಲಿ ಇರ್ತಕ್ಕಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ 10% ಕೊಟ್ಟಿದ್ದೀರಿ, ಒಟ್ಟು 66% ಆಗುತ್ತೆ. ಈ 66% ಸಸ್ಟೈನ್ ಆಗಬೇಕಾದ್ರೆ, ಇದಕ್ಕೆ ಪ್ರೊಟೆಕ್ಷನ್ ಸಿಕ್ಕಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಆಗಬೇಕು, ಮತ್ತು 9th ಶೆಡ್ಯೂಲ್ ತಿದ್ದುಪಡಿಯಾಗಿ ಅದರಲ್ಲಿ ಸೇರ್ಪಡೆ ಆಗಬೇಕು. ಈ ವರದಿ ಕೊಟ್ಟ ಮೇಲೆ ನಮ್ಮ ಪಕ್ಷ ನಿರಂತರವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಿರ್ಬೋದು. ನಮ್ಮ SC ಮತ್ತು ST ವರ್ಗಕ್ಕೆ ಜಾತಿಗೆ ಸೇರಿದಂಥ MLAಗಳು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ರು, ನಾನು ಕೂಡ ಅವ್ರ ಜೊತೆಯಲ್ಲಿ ಧ್ವನಿಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಆದರೆ 2 ವರ್ಷ 3 ತಿಂಗಳು ಈ ಸರ್ಕಾರ ಮಾಡಲೇ ಇಲ್ಲ. ಕೊನೆ ಅಸೆಂಬ್ಲಿನಲ್ಲಿ ಲಾಸ್ಟ್ ಡೇ ಬಸವರಾಜ ಬೊಮ್ಮಾಯಿ ಅವರು ನಮ್ಮ MLAಗಳೆಲ್ಲ ಬಾವಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಆಗ ಹೇಳಿದ್ರು, ನಾನು ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ರು. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ನಾವೆಲ್ಲ ಭಾಗವಹಿಸಿದ್ದು, ಪಾದಯಾತ್ರೆ ನಡೀತಾ ಇತ್ತು, ಹಾಗಾಗಿ DK ಶಿವಕುಮಾರ್ ಬಂದಿರಲಿಲ್ಲ, ಬೇರೆಯವರೆಲ್ಲ ಬಂದಿದ್ರು, ನಾನು ಹೋಗಿದ್ದೆ, ಮತ್ತೆ ಬೇರೆ ಉಗ್ರಪ್ಪ, ನಾನು ಮತ್ತೆ ನಮ್ಮ ಅಜಯ್ ಇವರೆಲ್ಲರೂ ಕೂಡ ಬಂದಿದ್ರು.